ಮೋದಕ ಗ್ರಾಮದ ವ್ಯಕ್ತಿಯೋರ್ವರು ಗ್ರಾಮ ಪಂಚಾಯಿತಿಯಿಂದ ಅನಧಿಕೃತವಾಗಿ ರಹವಾಸಿ ಪತ್ರವನ್ನು ಪಡೆದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ರೈತ ಮುಖಂಡ ಸಿದ್ದಗೌಡ ಮೋದಿಗೆ ಆರೋಪಿಸಿದ್ದಾರೆ. ಶುಕ್ರವಾರ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳ್ಳಿ ಗ್ರಾಮದ ಚಂದ್ರರಾಜ್ ಹಟ್ಟಿಹೊಳ್ಳಿ ಎನ್ನುವರು ಮೋದಗ ಗ್ರಾಮದ ರಹವಾಸಿ ಎಂದು ಗ್ರಾಮ ಪಂಚಾಯಿತಿಯಿಂದ ಸುಳ್ಳು ಪ್ರಮಾಣ ಪತ್ರ ಪಡೆದು ಮೋದಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿನ್ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ರಹವಾಸಿ ಪತ್ರವನ್ನು ನೀಡುವ ಅಧಿಕಾರ ಪಂಚಾಯಿತಿಗಳಿಗೆ ಇರುವುದಿಲ್ಲ. ಆದರೂ ರಾಜಕೀಯ ಒತ್ತಡಕ್ಕೆ ಮನೆದ ಅಲ್ಲಿಯ ಅಧಿಕಾರಿಗಳು ಪ್ರಮಾಣ ಪತ್ರ ನೀಡಿದ್ದು, ಈ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಕಾರಣ ನೀಡುವಂತೆ ನೋಟಿಸ್ ಕಳಿಸಿದ್ದರು. ಅದಕ್ಕೆ ಪ್ರತ್ಯುತ್ತರವಾಗಿ, ನಾನು ರಜೆಯಲ್ಲಿರುವಾಗ ಈ ರಹವಾಸಿಯನ್ನು ನೀಡಲಾಗಿದ್ದು ಅದರ ಮೇಲೆ ಬಿಎಸ್ ಕಾಳೆ ಎಂದು ಸಹಿ ಮಾಡಲಾಗಿದೆ, ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಪಿಡಿಒ ಹೇಳಿದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಇವರು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇದರಲ್ಲಿ ಪಾಲ್ಗೊಂಡಿರುವ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಚನ್ನರಾಜ್ ಹೊಟ್ಟೆಹಳ್ಳಿ ತಪ್ಪನ್ನು ಅರಿತುಕೊಂಡು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ತಾವು ತಮಗೆ ಹೇಳಬೇಕಂದ್ರೆ, ಅಂತಹ ಒಬ್ಬ ಉದಯೋನ್ಮುಖ ರಾಜಕಾರಣಿ ಈ ರೀತಿಯಾಗಿ ಪ್ರವೇಶ ಮಾಡಬಹುದು, ಅಕ್ರಮ ಅಕ್ಷಮ ಅಂತ. ಇವರು ಪ್ರಭಾವಿ ರಾಜಕೀಯ ಪ್ರಭಾವಿಗಳು ಹಾಗೂ ಸಕ್ಕರೆ ಸಂಸ್ಥೆಯ ನಿರ್ದೇಶಕರಾದಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುದಗಾ ಗ್ರಾಮದಲ್ಲಿ ಮುದಗಾ ಗ್ರಾಮದ ಸದಸ್ಯನನ್ನು ರಹವಾಸಿ ಪ್ರಮಾಣ ಪತ್ರ ಪಡೆದು ಆ ಪ್ರಮಾಣ ಪತ್ರದ ಮುಖಾಂತರ ಪ್ರಾಥಮಿಕ ಕೃಷಿ ಬೆಂಡ್ ಸಾಗರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆನೋ, ಅದರ ಸಂಬಂಧವಾಗಿ ಒಬ್ಬ ಜವಾಬ್ದಾರಿಯುತವರು ಅಂತ ಒಂದು ಅಧಿಕೃತ ಆದವರನ್ನ ಚೌಕಾಸಿ ಮಾಡಿಸಿ ಮಾನ್ಯ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ತಮ್ಮ ಮುಂದೆ ಬಂದಿದ್ದರು. ಇವು ವಿಶೇಷವಾಗಿ ತಮಗೆ ಹೇಳಬೇಕಂದ್ರೆ, ಖಾನಾಪುರ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೃಷಿ ಪತ್ತಿನ ಸಂಘದ ಸದಸ್ಯರಾಗಿ 2019 ಜನವರಿ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬೆನ್ನು ಸಾಲಗಾರ ಮತ ಕ್ರಮ ಕೈಗೊಳ್ಳಬೇಕು. ಒಂದು ಪಂಚಾಯಿತಿ ಪಾಲು ಅದು ಸರ್ಕಾರದ ಅಂಗ ಸಂಸ್ಥೆ ಅಲ್ಲ, ಸರ್ಕಾರದ ಸಂಸ್ಥೆ ಅದು. ಆ ಸಂಸ್ಥೆಗೆ ಮೋಸ ಮಾಡಿ ಒಂದು ಅಕ್ರಮವಾಗಿ ಸಹಕಾರ ರಂಗನ ಪ್ರವೇಶ ಮಾಡತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳಿ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ತಾವು ಅದನ್ನು ಮತ್ತೊಮ್ಮೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ಈಗಾಗಲೇ ಕಾಗದಪತ್ರ ಪ್ರಕಾರ ನಾವು ಸಿಇಒಗೆ, ಜಿಲ್ಲಾ ಪಂಚಾಯತಿಗೆ, ಪೊಲೀಸ್ ಕಮಿಷನರ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವ ಸಂಬಂಧ ಪತ್ರ ಕೊಟ್ಟು ಬಂದ್ವಿ. ಮುಂದಿನ ಹೋರಾಟಕ್ಕೆ ಅಣಿ ಮಾಡಿಕೊಡೋದನ್ನ ತಾವು ಗೌರವಯುತವಾಗಿ ನಿರ್ಗಮಿಸಬೇಕು ಅಂತ ಒತ್ತಾಯವನ್ನು ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಸುರೇಶ್ ಮರ್ಲಿಂಗನವರ್, ಆರ್ಎಸ್ ದುರ್ಗೆ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.